ಮತ್ತೆ ನೀವ್ ಈ ಮನೆಗೆ ಬರ್ತೀರಾ ಅಂದ್ರೆ ಈ ಮನೇಲಿ ಸಡಗರವೋ ಸಡಗರ. ಈ ಮನೆಯಲ್ಲಿ ಈ ಅತ್ತೆಗೆ ಅಷ್ಟೊಂದು ಡಿಮ್ಯಾಂಡ್ ಡಿಮ್ಯಾಂಡ್ ನಿಮಗಲ್ರಿ, ಊರಿಂದ ತಂದಿರೋ ಚಕ್ಲಿ ಪಾಡ್ಬಳಿಗೆ. ನಮ್ಮ ಅತ್ತೆ ಯಾವತ್ತು ಬರಿಗೆಯಲ್ಲಿ ಬಂದಿಲ್ಲಪ್ಪ, ಹುಬ್ಳಿಂದ ಬರ್ಬೇಕಾದ್ರೆ ಏನೋ ಕುರುಕುರು ತಂದೆ ತರ್ತಾರೆ. ಮತ್ತೇನಪ್ಪ ಸುಬ್ಬು, ಹೆಂಗದಿ ನಿಮ್ ಮೂರ್ ಕಡೆ ಅವ್ರ ಹೆಣ್ಣಲ್ಲ ಅವನ್ರಿ? ಯಾಕ ಕಲೀಶವ್ರ ಮಾತಾಡಕತ್ತಿದ್ರಲ್ಲ, ಮದ್ವೆ ಮಾಡ್ಸಿರನ ಅನ್ಕೊಂಡೆ. ಯಾಕೆ ಲಗ್ನ ಲಗ್ನ ಅಂತ ಸಾಯ್ತಿಯಲ್ಲಿ, ಲಗ್ನ ಆದವರೆಲ್ಲ ಏನ್ ಸಾಧಿಸ್ಯಾರಪ್ಪ? ಮಕ್ಕಳು ಮಾಡ್ಯಾರ, ಅದನ್ನ ಬಿಟ್ಟು ಇನ್ನೇನ್ ಮಾಡ್ಯಾರ? ಹಂಗಂದ್ರೆ ಮದ್ವೆ ಆವಾಳ ಅಂತೀರಿ? ಸುಮ್ಮನಿರ ಮತ್ತೆ ಊರಿಂದ ಏನ್ ತಂದೀರ? ತಗೈವ ಎಲ್ರೂ ಹಂಚ್ಕೊಂಡ್ ತಿನ್ರಿ. ಸಮಸ್ಯೆ ಅಂತ ಇದ್ರಿ? ಅಯ್ಯೋ ಆ ಕಥೆ ಏನು ಹೇಳಪ್ಪ, ನೆರೆ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತು. ನೀನೆಲ್ಲಿದ್ದೆ? ಕೊಚ್ಕೊಂಡು ಹೋಗ್ಬೇಕ, ನಾನು ಅಲ್ಲೇ ಇದ್ದೆ. ಬುಡು ಬುಡು ಬಸೋಣ, ಹಂಗಂದ್ರೆ ಇದು ಅಕ್ಕ ಮುಂದೆವ್ವ. ಕೊಚ್ಕೊಂಡು ಹೋತ ಯಾರೋ ಬಂದು ನನ್ನ ಪ್ರಾಣ ಉಳಿಸಿದ್ರು, ಅಲ್ಲಿ ಮನೆ ಕಳ್ಕೊಂಡೆ, ಅದಕ್ಕೆ ಈ ಊರಿಗೆ ಬಂದೆ. ಇವರಲ್ಲಿ ನಿಮ್ಗೆ ಯಾರಿದ್ದಾರೆ? ಅಮ್ಮ ಅಂಬಾಬಾ ಮನೆ. ಯಾಕೆ ನಾನಿಲ್ವಾ? ಅವ್ರು ನನ್ನ ಅತ್ತೆ. ಯವ್ವ ಈ ಹೆಂಗಸ್ರು ಭಾರಿ ಬೆರಕಿ ಇರ್ತಾವ, ಎಲ್ಲಿ ನಮ್ಮನೆಗೆ ಬಂದು ಕುಂದಿರ್ತಾಳೋ ಅನ್ನೋ ಭಯ. ಹೆದ್ರು ಬೇಡ ಪಾರವ, ಈ ಊರಾಗ ನಂದು ಒಂದು ಮನೆ ಅದ, ರಂಗನಾಥನವ್ರಿಗೆ ಬಾಡಿಗೆ ಕೊಟ್ಟಿದ್ದೀವಿ, ಆ ಮನೆ ಬಿಡಿಸ್ತೀನ, ನಾನು ಹೋಗಿ ಅಲ್ಲಿರ್ತೀನಿ. ಅವ್ರು ಟೈಮ್ ಟೈಮ್ ಚಡೆ ಬಾಡಿಗೆ ಕೊಡ್ತಿದಾರಲ್ಲ? ಕೊಡ್ತಾರೋ ಅಪ್ಪ, ಆದ್ರೆ ಹಳೆ ಕಾಲದ ಬಾಡಿಗೆ. ಹಳೆ ಮನೆ ಹಳೆ ಬಾಡಿಗೆನೆ ಕೊಡೋದಪ್ಪ. ಈಗಿನ ಕಾಲದಲ್ಲಿ ಅಷ್ಟು ದೊಡ್ಡ ಮನೆಗೆ 5,000 ರೂಪಾಯಿ ಯಾವ ಮೂಲೆಗೆ ಕಾಲ್ತೈತಿ? ನಾ ಮೊನ್ನೆ ಫೋನ್ ಮಾಡಿ ಮನೆ ಬಿಡು ಅಂತ ಚೆನ್ನಾಗಿ ದಬಾಯಿಸ್ದೆ, ಅದಕ್ಕೆ ಅವನೇನಂತಾನೆ, ನಾ ಮನೆ ಬಿಡುಗೇ ಇಲ್ಲ, ಅದೇನ್ ಮಾಡ್ತೀಯ ಮಾಡ್ಕೊ ಹೋಗು ಅಂತಾನೆ. ನಿಮ್ ಮನೆ ನಿಮಗ್ ಕೊಡಕ್ಕಿತ್ತು ಅಂತ ತಕ್ಕಾರ ನೀವೇನು ಯೋಚನೆ ಮಾಡ್ಬಿಡಿ. ನನ್ನ ಗೆಳೆಯ ಲಾಯರ್ ಗುಂಡಣ ಅಂತಾನೆ, ಅವನಿಗೆ ಕೇಸ್ ಒಪ್ಷನ್, ಅವನು ಅವ್ರನ್ನೆಲ್ಲರನ್ನು ಕೋರ್ಟಿನ ಕಟ್ಕಡೆ ನಿಲ್ಲಿಸ್ತಾನೆ, ಜೈಲ್ ಹಾಕಿಸ್ತಾನೆ. ಏಯಪ್ಪ ನೀ ನನಗೆ ಸಹಾಯ ಮಾಡ್ತೀಯ ಅಂತ ಗೊತ್ತು ಹೋದಪ್ಪ, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಕೊಟ್ಟರಿ ಏ ಪರಮ, ಯಾರ ಯಾರು ನಿನ್ ತೊಂದರೆ ಕೊಡ್ತಾ ಇರೋದು? ಈವ ಮನೆನ ನಿನಗೇನ್ ಬೇಡ ಇಲ್ವಾ? ಮನೆಗೆ ಬಂದು ಸೇರ್ಕೊಂಡು ಖಾಲಿ ಮಾಡೋ ಅಂತ ತಕರಾರು ಮಾಡ್ತಾ ಇದೀಯಾ? ನಾನು ಯಾರು ಗೊತ್ತ ತಾನೆ, ಲಾಯರ್ ಗುಂಡಣ್ಣ, ಮಹಾತ್ಮ ಗಾಂಧಿ ಕಟ್ಟಿದ್ದು ದೇಶ. ಗುಂಡಣ್ಣ ಕಟ್ಟೋದು ಸ್ನೇಹ, ಎಲ್ಲಿ ಅಕ್ರಮಣ್ಯ ನಡೀತೋ ಅಲ್ಲಿ ಗುಂಡಣ ಎದ್ದಿರ್ತಾನೆ, ಯಾರು ತಪ್ಪು ಮಾಡ್ತಾರೋ ಕೆನ್ನೆ ಹೊಡೆದಿರ್ತೀನಿ ನೀನು ಮಾಡಿದ್ದು ತಪ್ಪು ಅಂತ. ಇವ್ರಿಗೇನು ಗುಚ್ಚು ನಾಯಿ ಕಡ್ದೈತಿ? ತುಂಬಿರ ಮತ್ತಿನ ಮನೆ ಸೇರ್ಕೊಂಡ್ ಬಿಡಲ್ಲ, ನಾನ್ ಬಿಡ್ತೀನ, ಜಾಗ ಖಾಲಿ ಮಾಡ್ತಾ ಇರ್ಬೇಕು. ಏ ಲಾಯರಪ್ಪ, ಮನೆ ನಂದು, ರಂಗನಾಥಪ್ಪ ಅನ್ನೋರು ಬಾಡ್ಗಿಗೆ ಇದಾರೆ. ಹಿಂದೂ ಮುಂದೆ ಗೊತ್ತಿಲ್ಲದೆ ಮಾತಾಡಿ ಮಾತಾಡಿದೆ, ನಿನ್ನ 100 ಕೇಸ್ ಗೆದ್ದಿಲ್ಲ ಅಲ್ಲ. ಬಾಡ್ಗೆವನ್ನ ಮನೆ ಖಾಲಿ ಮಾಡ್ತಂದ್ರೆ ಓನರ್ನ ಮನೆ ಖಾಲಿ ಮಾಡ್ತೀಯಲ್ಲ, ಇವ್ರು ಯಾರು ಅನ್ಕೊಂಡಿದ್ಯಾ? ಇವ್ರ ಮನೆ ಓನರು, ನಿಂಗೆ ಪೀಸ್ ಕೊಡೋ ಕ್ಲೈಂಟ್. ಅಕ್ಕನವ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಮ್ಮ ಕಡೆಯಿಂದ ತಪ್ಪಾಗಿದೆ. ಆ ಅಯೋಗ್ಯ ನೀವೇ ಅನ್ಕೊಂಡ್ಬಿಟ್ಟಿದೆ, ಧರ್ಮ ಇನ್ನೂ ಉಳ್ಕೊಂಡಿದೆ. ವಿಧಾನಸೌಧದ ಕಟ್ಟಡ ಮೇಲೆ ಏನ್ ಕೆತ್ತಿದೆ? ಧರ್ಮನ ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ. ಅದಕ್ಕೆ ಅಲ್ಲಿ ಅಷ್ಟ ಧರ್ಮ ನಡೆದಿರುವುದು. ವಿಷಯ ಹೇಳ ಪರಮ, ನೀನೇನು ಯೋಚನೆ ಮಾಡ್ಬಿಡು, ಸೆಕ್ಷನ್ಗಳನ್ನ ಚೀಟಿಲಿ ಬರ್ಕೊಂಡ್ ಬಂದು ರಂಗನಾಥನ ಮನೆ ಬಿಟ್ಟು ಓಡಿಸ್ತೀನಿ. ಅಷ್ಟು ಮಾಡ್ಕೊಂಡೆ ಕಟ್ಕೋತಮ್ಮ, ಇನ್ನೊಮ್ಮೆ ಬರೋ ಮುನ್ನ ನಿನಗೂ ಚಕ್ಲಿ ನಿಪ್ಪಿಡ್ತಾ. ಅಕ್ಕಯ್ಯನವರು ಎಲ್ಲರ ಕೈಲೂ ಹೇಳಿ ಕಳಿಸ್ತಾ ಇದಾರೆ, ಮನೆ ಬಿಡು ಮನೆ ಬಿಡು ಅಂತ ಒಂದೇ ವರ ಆತ. ನೋಡೆ, ಮನೆಗೆ ಬಾಡಿಗೆ ಬಂದು ಸೇರ್ಕೊಳ್ಳೋರ್ಗು ಮನೆ ಅವ್ರದ್ದು, ಸೇರ್ಕೊಂಡ ಮೇಲೆ ಮನೆ ನಮ್ದು. ಯಾಕೆ ಯೋಚನೆ ಮಾಡ್ತೀಯ, ಧೈರ್ಯವಾಗಿರು. ನಿಂತಿಲ್ವನೆ ಮನೆ ಬಿಡು ಅಂದ್ರೆ ನೀನು ಬದಲಿಸಿದ್ರಾತು. ನಮ್ಮ ವಿಳಾಸ ಇರೋದು ಈ ಮನೆಯಲ್ಲಿ, ನಮಗೆ 3 ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಮದುವೆ ಆಗ್ಬೇಕು, ಪತ್ರ ವ್ಯವಹಾರ ಇಲ್ಲಿಗೆ ಬರ್ಬೇಕು. ಅಕ್ಕಯ್ಯ ಅಮ್ಮನವ್ರೇ ಫೋನು. ನಮಸ್ಕಾರ ಅಕ್ಕಯ್ಯ ಅಮ್ಮನವ್ರೆ, ಹೊಸ ವರ್ಷ ಶುಭಾಶಯಗಳು. ಬೆಂಕಿ ಅಷ್ಟು ನಿನ್ ಶುಭಾಶಯಕ್ಕೆ, ಮನೆ ಖಾಲಿ ಮಾಡು ಅಂತ ಹೇಳಲಿಕ್ಕತ್ತೀನಿ, ಈಗ ಮಾಡ್ತೀನಿ, ಸಂಜೆಕ್ ಮಾಡ್ತೀನಿ, ನಾಳೆ ಮುಂಜಾನೆ ಮಾಡ್ತೀನಿ ಅಂತ ನೆಪ ಹೇಳ್ತೀನಿ. ಈ ವರ್ಷ ಬಿಡ್ತೀನೋ ಮುಂದಿನ ವರ್ಷ ಬಿಡ್ತೀನೋ ಅದ್ರ ಮುಂದಿನ ವರ್ಷ ಬಿಡ್ತೀನೋ ಯಾರಿಗೆ ಗೊತ್ತಪ್ಪ, ಎಲ್ಲ ಅವ್ರ ಕೈಲಿದೆ, ಅವ್ರು ಆಡಿಸ್ಕಂತೆ ಆಡ್ಬೇಕು. ನಾವು ಆಡೇ ಚದುರಂಗದ ಆಟ ಅಲ್ವಾ? ನಡ ನಿನ್ನ ಆಟ ನನ್ನ ಮುಂದೆ ನಡೆಯುವಲ್ಲ, ನಮ್ಮ ಮನೆ ಖಾಲಿ ಮಾಡ್ಬೇಕಷ್ಟೇ. ನೋಡಮ್ಮ, ಮನೆ ನಿಮ್ದಾದ್ರು ಈ ಮನೆ ಕೊಟ್ಟಿರೋ ಅಡ್ರೆಸ್ಸು ನಮ್ದು, ನನಗೆ 3 ಜನ ಹೆಣ್ಮಕ್ಳಿದ್ದಾರೆ, ಅವ್ರನ್ನ ನೋಡೋಕೆ ಬರೋರು ಹೋಗೋರು ಜನ ಇದ್ದೇ ಇರ್ತಾರೆ. ಅವ್ರ ಮದುವೆ ಆದ್ಮೇಲೆ ಯಾವ್ದಾದ್ರೂ ಒಂದು ಅಳಿಯನ ಮನೇಲಿ ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ. ನಾವ್ಯಾಕೆಲ್ಲಿರ್ತೀವಿ? ಬಿಡೋದಿಲ್ಲ ಅಷ್ಟೇ ತಾನೇ? ಹೌದಮ್ಮ, ಬೇಳ್ಕೊಳ್ ಮನೆ ಬಿಡಲ್ಲ. ನಿನ್ ಮನೆಗೆ 3 ಮಂದಿ ಗಂಡ್ಮಕ್ಳು ಕಳಿಸ್ತೀನಿ, ಅವ್ರ ಮುಂದೆ ಅದೇನು ಮಾತಾಡ್ತೀಯೋ ಮಾತಾಡೋ. ಖುಷಿ ವಿಷಯ ಕಡೆ ಏನು
ನೀವು ಮನೆ ಬಿಡೋದು ಬೇಡ ಅಂತ? ಈಗ ಅಕ್ಕಯ್ಯಮ್ಮನಿಗೆ ಮದುವೆ ಜವಾಬ್ದಾರಿ ಬಂದ್ಬಿಟ್ಟಿದೆ. ನಮ್ಮ ಮೂರ್ ಜನ ಹೆಣ್ಮಕ್ಳಿಗೆ ಮೂರ್ ಜನ ಗಂಡುಗಳನ್ನ ಕಳಿಸ್ತಾ ಇದ್ದಾರೆ. ಹೇಗ್ ಬೇಗ ರೆಡಿಯೋ ಗೊತ್ತಾನೆ, ಆ ಗಂಡುಗಳು ಇನ್ನೇನ್ ಬಂದ್ಬಿಡ್ತಾರೆ. ಅಮ್ಮ ಆ ಗಂಡ್ ಹೇಗಿದ್ದಾನೆ ನಂಗೇನೆ ಗೊತ್ತಾ? ಅಮ್ಮ ಆ ಹುಡುಗ ಏನಾದ್ರು ಬೇಡ ಅಂದ್ರೆ ಚೀಟಿ ತೆಗೆದು ಕೊಟ್ಬಿಡ್ತೀನಿ. ನೀನು ಚೋಟಿ ಇರೋದ್ ಮರಿಬೇಡ. ರಮಾ ಅಕ್ಕಯ್ಯಮ್ಮ, ಪಾಪ ನಮ್ ಮನೆ ಓನರು ಇಷ್ಟೆಲ್ಲಾ ಪ್ರೀತಿಯಿಂದ ಮೂರ್ ಜನ ಗಂಡುಗಳನ್ನ ಕಳಿಸ್ತಾ ಇದ್ದಾರೆ. ಆದಷ್ಟು ಬೇಗ ಬೇಗ ಅವ್ರನ್ನ ರೆಡಿ ಮಾಡಿ ಬೇಗ ಜವಾಬ್ದಾರಿ ಕಳ್ಕೊಬಹುದು. ಮನೇಲಿ ಹೋಗ್ಬಿಟ್ಟು ಕೇಸರಿಬಾತ್ ಮಾಡ್ಬೋದಾಗಿತ್ತು. ಅಯ್ಯೋ ಅರ್ಜೆಂಟ್ಗೆ ಆಗಲ್ಲ ಕಣೆ, ಎಣ್ಣೆ ಬೆಲೆ ಎಷ್ಟಾಗಿದೆ, ಗ್ಯಾಸ್ ಬೆಲೆ ಎಷ್ಟಾಗಿದೆ, ಸುಮ್ಮನೆ ಚೌಚು ಹಾಕಿದ್ರು ಹಾಕಿ ತಿನ್ಕೊಂಡು ಹೋಗ್ತಿರ್ತಾರೆ. ಓ ಬನ್ನಿ ಬನ್ನಿ ಬನ್ನಿ, ನೀವು ಅಳಿಯ ಓ ಬಂದ ಕೂತಿರಿ ಬಂದ ಕಡೆ ಎಲ್ಲ ತಾವು ಅಕ್ಕಯ್ಯಮ್ಮ ಅಳಿಯ ಅಂತ ಅಡ್ಡ ಗೋರ ಹೊಡಿಬೇಕ? ನಾವ್ ಯಾರು ಏನು ಎತ್ತ ಅಂತ ಗೊತ್ತಾಗ ಬೇಡದ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬಡವ್ರ ಮನೆಗೆ ಭಾಗ್ಯ ಬಂದಾಗಾಯ್ತು. ನನ್ನ ಹೆಸರು ರಮಾ ಅಂತ. ನನ್ನ ಧರ್ಮಪತ್ನಿ, ಮೂರ್ ಮಕ್ಕಳ ತಾಯಿ ಅಂತ ಹೇಳಕ್ಕಾಗಲ್ಲ. ಯಾರು ಮೂರ್ ಮಕ್ಕಳ ತಾಯಿನ? ಎಲ್ಲ ಮದ್ವೆಗೆ ಬೆಳೆದ್ ನಿಂತಿದ್ದಾರೆ. ಆದ್ರೂ ಮೂರ್ ಮಕ್ಕಳು ಸ್ವಲ್ಪ ಜಾಸ್ತಿ ಆಗಲಿಲ್ಲ. ಈಗ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ಬಿಡ. ನಮ್ಮ ಕಾಲದಲ್ಲಿ ಇದೆಲ್ಲ ಮಾಮೂಲಿ ಸರ್. ಮೊದ್ಲೇದು ಗಂಡ ಆಗತ್ತೆ ಅಂದ್ರು, ಎರಡನೇದು ಗಂಡ ಆಗತ್ತೆ ಅಂದ್ರು ಆಗಲಿಲ್ಲ. ಕೊನೆಗೆ ಮಕ್ಕಳೇ ಬೇಡ ಅಂತ ಮಾತ್ರ ತಗೊಂಡ್ರು, ಅದು ಆಗ್ಲಿಲ್ಲ. ಕೊನೆ ಮಗಳು ಕುಳ್ಳಿ ಆಗ್ಬಿಟ್ಟಿದ್ರು. ನಮಸ್ಕಾರ, ನೀವೇ ನನ್ನ ಕೊನೆ ಮಗಳು ಕಲ್ಪನಾ. ಓ ಅರ್ಧದಲ್ಲಿ ಎಡವಟ್ ಮಾಡ್ಕೊಂಡ್ರೆ ಹೇಗೆ ಆಗುತ್ತೆ? ನೀನ್ ಕೊಡ್ತೇನೆ ಆಗ್ಲಿಲ್ಲ. ಅಕ್ಕಯ್ಯಮ್ಮ ಬೇರೆ ಅಲ್ಲ, ನಾನು ಬೇರೆ. ನಿಮ್ಮ ಮನೆಗೆ ಟಿವಿ ಸೀರಿಯಲ್ ಬರ್ತದೇನ್ರಿ? ನಾನ್ ಟಿವಿ ನೋಡ್ತೀನಿ. ನನ್ನ ಹೆಸರು ಭಾವನಾ ಅಂತ. ಇವ್ರ ಮೊದಲೇ ಮಗಳು. ನಾನು ಎದ್ರೆ ಚಂದ್ರ ಬಿದ್ರೆ ರಂಧ್ರ ಸೀರೆ. ಎದ್ರೆ ಚಂದ್ರ ಬಿದ್ರೆ ರಂಧ್ರ ಸೀರೆಯಲ್ಲಿ ನೀವು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರ ಸರ್. ಕೊನೆ ಸೀನ್ ಅಂತೂ ನನ್ಗೆ ಇವತ್ತು ನೆನಪಿದೆ. ನೀವು ಧವಾರ್ ಅಂತ ಬಿದೋಗ್ತೀರಾ, ನಿಮ್ಮ ಮುಖದ ಮೇಲೆ ಟೈಟಲ್ ಕಾರ್ಡ್ ಹೋಗುತ್ತೆ. ನಿಮ್ಮಂತ ಅಭಿಮಾನಿಗಳಿದ್ರೆ ನಮ್ಮಂತ ಕಲಾವಿದರಿಗೆ ಸಂತೋಷ. ಪರಿಚಯ ಆಗಿಲ್ಲ. ನಾನು ಲಾಯರ್ ಗುಂಡಣ್ಣ. ನನ್ನ ಹೆಸರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲೂ ಅಷ್ಟೇ ಅಲ್ಲ, ಇಂಗ್ಲೆಂಡಲ್ಲೂ ಪ್ರಸಿದ್ಧವಾಗಿದೆ. ಎಲ್ಲ ರಾಯ್ ಗಂಡ, ನನಗೆ ಫಾರಿನ್ ಅಂದ್ರೆ ತುಂಬಾ ಇಷ್ಟ. ನೀವು ಇಷ್ಟೊತ್ತು ಹೇಳಿದ್ರು ನಿಜನಾ? ನನ್ನ ಗೆಳೆಯ ಒಂದ್ ಕಾಲು ಅಮೆರಿಕಾದಲ್ಲಿ ಇಟ್ಟಿರ್ತಾನೆ, ಇನ್ನೊಂದ್ ಕಾಲು ಇಂಗ್ಲೆಂಡ್ ಅಲ್ಲಿ ಇಟ್ಟಿರ್ತಾನೆ. ಮಧ್ಯ ಬರೀ ಸಮುದ್ರನೇ ಇದೆ, ಯಾವ ತಿಂಗಳ ಭಯ ಹಾಕುತ್ತೋ. ಬಾಣತನ ಮಾಡಕ್ಕೆ ಅಮೆರಿಕ ಹೋಗ್ಬೇಕು ಅನ್ನೋ ಆಸೆ ನಿಮ್ದ? ಈ ಕುಳ್ಳನ್ ಪರಿಚಯನೇ ಆಗ್ಲಿಲ್ಲ. ಅಮಿತಾಬ್ ಬಚ್ಚನ್ ಬಿಟ್ರೆ ನೆಕ್ಸ್ಟ್ ನೀನೇ ನೋಡಪ್ಪ. ಅವನು ಹೈಟ್ ಜಾಸ್ತಿ, ನೀನು ಟೈಟ್ ಜಾಸ್ತಿ. ನಿಮಿಷ ಎದ್ ನಿಂತ್ಕೊಳ್ಳಿ. ಭುಜಿ ಭುಜ ಸೆಟ್ ಆಗುತ್ತೆ ಹುಡುಗ. ಓಕೆ, ಕಾಲದಲ್ಲಿ ಎತ್ತರಾಗೋ ಟಾನಿಕ್ ಸಿಗುತ್ತೆ ಕಣೆ. ಮದ್ವೆ ಆದ್ಮೇಲೆ ಅದನ್ನ ಅವ್ನಿಗೆ ಕೂರಿಸಿ ಎಷ್ಟು ಹತ್ರ ಬೇಕೋ ಅಷ್ಟು ಹತ್ರ ಮಾಡ್ಕೋ. ಯಾಕೆ ಸುಮ್ಮನೆ ಕೂತಿದ್ದೀರಾ? ತಗೊಳ್ಳಿ. ಎಲ್ಲ ಒಂದು ಕನಸು ಅಂತ ಅನಿಸ್ತಾ ಇದೆ ಕಣೆ. ಇದು ರೀ, ನಿಜ ಜೀವನದಲ್ಲಿ ಒಂದು ಗಂಡನ ತೋರಿಸೋದೇ ಕಷ್ಟ. ಕಾಲು ಕೆ ಜಿ ಚೌಚೌವಲ್ಲಿ ಮೂರು ಇಂಟರ್ವ್ಯೂ ನಿಗಿತಾ ಇದೆ ಅಂದರೆ ಅಕ್ಕ ನನ್ನ ತಾಯಿ ಸೆಳೆಯಬೇಕು. ಆ ಬಡವರು ಕಣ್ಣಿನಲ್ಲಿ ಕೈ ತೊಳಿತಾ ಇದ್ದೀವಿ. ಹೆಣ್ಣು ಮಕ್ಕಳ ಮನೇಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಅಕ್ಕಪಕ್ಕದ ಮನೆಯವರೆಲ್ಲ ಕಣ್ಣಾಗ್ತಾ ಇರ್ತಾರೆ, ಸಂತೆಯಲ್ಲಿ ಸೋಂಪ ಪುಡಿ ಇದ್ದಂಗೆ. ಮಕ್ಕಳು ಮದುವೆ ಮುಗಿದ್ಮೇಲೆ ನಾವು ಅಕ್ಕಯ್ಯಮ್ಮನ ಮನೆ ಬಿಟ್ಟೇ ಬಿಡ್ತೀವಿ. ನಮ್ಗೆ ಯಾಕೆ ಹೇಳಿ ಈ ಮನೆ? ಈ ಮನೆನ ಅವ್ರ ತಲೆ ಮೇಲೆ ಹಾಕೋಬಹುದು. ಅವ್ರ ಮನೆಗೆ ಬಂದ್ಮೇಲೆ ನಮ್ಗೆ ಇಷ್ಟ ಆದ್ರೂ ಒಳ್ಳೇದಾಯ್ತಲ್ಲ. ನಿಮ್ಮ ಮೂರು ಮಕ್ಕಳು ಮದುವೆ ಆದ ತಕ್ಷಣ ಮನೆ ಬಿಟ್ಕೊಡ್ತೀರಾ? ಹೌದು, ಅಕ್ಕಯ್ಯಮ್ಮ ತುಂಬಾ ಒಳ್ಳೆಯವರು. ಅವ್ರ ದೇಸಿಯಿಂದ ನನ್ನ ಮಕ್ಕಳು ಮದುವೆ ಆಗ್ತಾ ಇದೆ. ಅವ್ರ ಆಶೀರ್ವಾದ ನನ್ಗೇನು ಇರ್ಬೇಕು. ಬರಮ್ಮ ಸುರೋಚಗಳ ಮೂಡಿಲ್ಲ ಕಣ, ನೋಡೋಕೆ ಒಳ್ಳೆಯ ಥರ ಕಾಣಿಸ್ತಾರೆ. ಕೇಳಿ ಲೇ, ಕೇಳಿ ಏನ್ ಬೇಕಿತ್ತು? ನಾನೇ ಮಾಡಿದ್ದು ಹೋಟ್ಲಿಂದ ತರಿಸಿ ನಾನ ನೋಡಿನಿ. ಲೇಟ್ ಅಂತ ಹಾಕಿಟ್ಟಿದ್ದು ಇವಳೆ. ನಿಮ್ಮ ಅಭಿಪ್ರಾಯ ಹೇಳಿ, ನನ್ನ ಮನೆಗೆ ಹೋಗಿ ಫೋನ್ ಮಾಡ್ತೀವಿ. ಅಲ್ಲ ಪ್ರಹ್ಲಾದ್ ಮನೆಯವ್ರನ್ನ ಓಟ್ಸ್ ಮಾಡ್ತೀನಿ ಅಂತ ಹೋದವ್ರು ಇನ್ನೂ ಬಂದಿಲ್ವಲ್ಲ. ನನ್ನ
ಮನೆ ಸಾಮಾನ ಎಲ್ಲ ಆಚೆ ಹಾಕಿ ಇಬ್ಬಿಗ ಹಾಕೊಂಡ್ ಬರ್ತಾರೆ. ನನ್ ಪತಿ ಪರಮೇಶ್ವರ ಹೋದ್ಮೇಲೆ ಕೆಲ್ಸ ಆಗ್ಲೇಬೇಕು. ಕಳ್ಳ ಕೂಡ ಬೀಗಕ್ಕೆ ಕೈ ಕೊಟ್ಟು ಹೋಗ್ತಾರೆ. ಬಾರೋ ತ್ರಿಮೂರ್ತಿಗಳು ಹೋಗಿದ್ದಾರೆ, ಅದೇನ್ ಮಾಡ್ಕೊಂಡ್ ಬರ್ತಾರೋ. ಸುಬ್ಬ ಹೋದ್ಮೇಲೆ ಏನಾದ್ರೂ ಕಿತಾಪತಿ ಮಾಡ್ಕೊಂಡ್ ಬಂದೇ ಬರ್ತಾನೆ, ಯಾಕಂದ್ರೆ ಅವನು ತುಂಬಾ ಡೇಂಜರಸ್. ಏನಾದಪ್ಪ ನೀವ್ ಹೋದ ಕೆಲ್ಸ? ನೀನ್ ಹೇಳ್ತೀಯ ನಾನು ಹೇಳ್ತಾ? ನೀನು ಹೇಳಪ್ಪ. ಲಾಯರ್ ಗುಂಡಣ್ಣ ನೀನೇ ಅಂತ ಗೊತ್ತಾದ ತಕ್ಷಣ ತರ ತರ ನಡೆದಿಲ್ಲ. ಅಲ್ಲ, ಅವ್ರು ಎಷ್ಟು ಒಳ್ಳೆಯವರು. ಪಾಪ ಮೂರ್ ಜನ ಹೆಣ್ಮಕ್ಳು ಇದಾರೆ, ಇನ್ನು ಮದುವೆ ಆಗಿಲ್ಲ. ಅವ್ರನ್ನ ಸಾಕೋದಷ್ಟು ಕಷ್ಟ ನಿಮ್ಗೆ ಗೊತ್ತಾ? ಅವನ ಕರ್ಮಕ್ಕೆ ಅವನ ಹಡ್ದಾನ, ಅವ್ರ ಮಕ್ಕಳನ್ನ ಅವ್ನು ಸಾಕ್ತಾನ, ಅದಕ್ಕೆ ನಾವು ಹೊಣೆ ಏನು? ಅಲ್ಲ, ಆ ಮನೆಗೆ ಬಂದ ಮೇಲೆ ಅಂತೆ ಅವ್ರಿಗೆ ಮೂರ್ ಜನ ಹೆಣ್ಮಕ್ಳಾಗಿದ್ದು. ಅದಕ್ಕೆ ನಾನೇ ಮಾಡ್ಲೋ ತಮ್ಮ? ನೋಡೇ, ಅವ್ರಿಗೆ ಬೈಯಕ್ ತಮ್ಮ ಮನ್ಸಾಗ್ಲಿಲ್ಲ, ಮದುವೆ ಆದ್ಮೇಲೆ ಮನೆ ಖಾಲಿ ಮಾಡ್ತೀವಿ ಅಂದ್ರು, ಸರಿ ಅಂತ ಬಂದ್ಬಿಟ್ವಿ. ನಮಸ್ಕಾರಮ್ಮ, ನಾನು ರಂಗನಾಥ ಮಾತಾಡ್ತಿರೋದು. ಅಮ್ಮ, ನಿಮ್ಮ ದೊಡ್ಡ ಮನಸ್ಸು ವಿಶಾಲ ಹೃದಯನ ಹೇಗೆ ಹೊಗಳ್ಬೇಕು ಗೊತ್ತಾಗ್ತಿಲ್ಲ. ಅಲ್ಲಮ್ಮ, ನಮ್ಮ ಮನೆಗೆ ಮೂರು ಜನ ಗಂಡುಗಳನ್ನು ಕಳಿಸಿದ್ದೀರಿ, ಮೂವರು ಸೂಪರ್. ಒಬ್ಬ ನಟ ಭಯಂಕರ ಪರಮೇಶ್ವರ, ಇನ್ನೊಬ್ಬವ ಫಾರಿನ್ಗೆ ಓಡಾಡೋ ಗುಂಡಣ್ಣ, ನನ್ನ ಕೊನೆಯ ಮಗಳಿಗೆ. ಅಮ್ಮ, ನೀವು ಕಳಿಸಿದ ಮೂರು ಗಂಡುಗಳು ತ್ರಿಮೂರ್ತಿಗಳ ಹಾಗೆ ನಮ್ಮ ಮನೆಗೆ ಬಂದರು, ನನಗೆ ಬಹಳ ಸಂತೋಷ ಆಯ್ತಮ್ಮ. ನಿಮ್ಮ ಅಭಿಮಾನ ಹೀಗೇ ಇರಲಿ. ನೀವು ಕಳಿಸಿದ ಮೂರು ಗಂಡು ಹುಡುಗರನ್ನ ನನ್ನ ಮೂರು ಹೆಣ್ಮಕ್ಕಳು ಒಪ್ಕೊಂಡ್ಬಿಟ್ಟಿದ್ದಾರೆ. ಮದುವೆಯಾದ ಒಂದೇ ವಾರದಲ್ಲಿ ನಿಮ್ಮ ಮನೆಯನ್ನ ಖಾಲಿ ಮಾಡ್ತೀನಿ. ಅಕ್ಕಮ್ಮನವ್ರೆ, ಏನಾಯ್ತು? ನೀನು ಲಾಯರ್ ಅಂತ ಹೇಳ್ಕೊಂಡಂತೆ ಹೇಳ್ಬೇಕಲ್ವಾ? ನೀನು ಟಿವಿ ಕಲಾವಿದ ಅಂತ ಹೇಳ್ಕೊಂಡಂತೆ ಹೌದು? ಅವ್ರು ಬೇರೆ ತಿಳ್ಕೊಂಡಾರೆ. ಏನ್ ತಿಳ್ಕೊಂಡಾರೆ? ಅವ್ರ ಹುಡುಗಿರ್ ನಾ ಲಗ್ನ ಆಗಕ್ ಹೋಗಿರೋ ಗಂಟುಗಳಂತ ತಿಳ್ಕೊಂಡಾರೆ. ಅವ್ರ ಮಕ್ಕಳನ್ನ ನಿಮಗೆ ಕೊಟ್ಟು ಲಗ್ನ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡಾರೆ. ಏನೋ ಗದ್ಲ ಆಗದೆ, ತಡಿ ಫೋನ್ ಮಾಡಿ ವಿಚಾರಿಸ್ತೀನಿ. ಹಲೋ, ನಾನು ಅಕ್ಕಯ್ಯಮ್ಮ. ಅಕ್ಕಯ್ಯಮ್ಮನವ್ರೆ, ನಿಮ್ಮ ಉಪಕಾರನ ನಾನು ಜೀವನ ಪರ್ಯಂತ ಮರೆಯೋ ಹಾಗಿಲ್ಲ. ನೀವು ತಪ್ಪದೆ ಮದುವೆಗೆ ಬಂದು ಉಡುಗೊರೆ ಕೊಟ್ಟು ಊಟ ಮಾಡಿಕೊಂಡು ಆಶೀರ್ವಾದ ಮಾಡಿ ಹೋಗ್ಬೇಕು. ಬಂದವರು ನಿಮ್ಮ ಮಕ್ಕಳನ್ನ ಲಗ್ನ ಆಗೋ ಗಂಡುಗಳಂತ ತಿಳ್ಕೊಂಡ್ರೇನು? ನಿಮ್ ಕೈ ಕಾಲು ಮುರಿಯಕ್ ಬಂದ್ರು ರೌಡಿಗಳು. ರೌಡಿಗಳ? ಮತ್ತೆ ರೌಡಿಗಳ ತರ ಕಾಣ್ತಾನೆ ಇರ್ಲಿಲ್ಲ. ಕೈಯಲ್ಲಿ ಒಂದು ದೊಣ್ಣೆ ಇಲ್ಲ, ಒಂದು ಮಚ್ಚಿಲ್ಲ, ಒಂದು ಪಿಸ್ತೂಲ್ ಇಲ್ಲ. ರೌಡಿಗಳ ಜಾತಿಗೆ ಅವಮಾನ. ನೀವು ರೌಡಿಗಳೆಲ್ಲ ಗಂಡಸ್ರೆ ಅಲ್ಲ ಅಂತ ಹೇಳ್ದಾಗ್ರು. ಅದಕ್ಕೆ ನಾವು ಬಯಕಾಗ್ಲಿಲ್ಲ. ನೀವು ಇನ್ನೊಮ್ಮೆ ಮನೆಗೆ ಹೋಗ್ಬೇಕು, ರೌಡಿಗಳ ತರ ಅವ್ರನ್ನ ಹೆದರ್ಸ್ಬೇಕು, ಅವ್ರನ್ನ ಹೆದರ್ಸ್ಬೇಕು. ನಮಗೆ ಗೊತ್ತಿಲ್ಲ, ಈ ವಾರದಲ್ಲಿ ಮನೆ ಖಾಲಿ ಮಾಡಿಸ್ಬೇಕು. ನೋಡ್ರಪ್ಪ, ನೀವ್ ಆ ಮನೆ ಖಾಲಿ ಮಾಡಿಸಿದ್ರೆ ನಾ ಕಾಯಮಾಗಿದೆ ಮನೆಯಾಗ ಇರುವಾಕಿ. ಈ ಮನೆ ನಿಮ್ಮ ಅಪ್ಪಂದ ಧರ್ಮಕ್ಕೆ ಮನೆ ಕೊಟ್ಟರೆ ಇಲ್ಲ ಜಂಡ ಹೊಡ್ತೀರಾ? ಅಪ್ಪ ಅವ್ರ ಕೆಲಸ ಅವ್ರು ಮಾತಾಡ್ತಾರೆ, ಅಕ್ಕಯ್ಯಮ್ಮ ಇವ್ರನ್ನ ಕಳಿಸಿದ್ದಾಳೆ, ಇವ್ರು ತಗೊಂಡಿರೋ ದುಡ್ಡಿಗೆ ಕೆಲಸ ಮಾಡ್ತಾ ಇದ್ದಾರೆ. ಮಲ್ಲಿಗೆ ಇಡ್ಲಿ ಆಗ್ಬೇಡ, ಮಂಡ್ಯ ರಾಗಿ ಮುದ್ದೆ ಆಗಾಳೆ. ಬಂದಿರೋ ಅತಿಥಿಗಳಿಗೆ ಜ್ಯೂಸ್ ಕೊಡಿಸಿ. ನೀವು ಈ ರೌಡಿಗಳಿಗೆ ಹೇಳದ್ಮೇಲೆ ಮುಗೀತು, ನಾವು ಅವರು ಪಾಠ ಕಲಿಸ್ತೀವಿ. ಯಾಕೆ ಯಾಕೆ ಬಾಗಿಲಾಗ್ತಿದ್ದೀರಾ? ಯಾಕಂದ್ರೆ ಈ ಮನೆಯಲ್ಲಿ ಮೂರು ಜನ ಹೆಣ್ಮಕ್ಕಳಿದ್ದಾರೆ,
ಅವ್ರ ಮೇಲೆ ಕೈ ಮಾಡಕ್ ಬಂದಿದ್ದೀರ ನೀವು? ಮನೆ ಬಿಡಿಸೋದಕ್ಕೆ? ಮನೆ ಬಿಡಿಸಕ್ಕೆ ರೌಡಿಗಳನ್ನ ಕಳಿಸೋದು ಅಕ್ಷಮ್ಯ ಅಪರಾಧ. ಅಕ್ಕಯ್ಯಮ್ಮನವರೇ, ಈ ಮನೆಯಲ್ಲಿ ವಾಸ ಇದೆ. ಶಾಸ್ತ್ರಗಳು ಏನ್ ಹೇಳಿದ್ರು, ಈ ಮನೆಯಲ್ಲಿ ಇದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಮದುವೆ ಆಗತ್ತೆ ಅಂತ ಹೇಳಿದ್ರು. ಅದು ಬಿಟ್ಟು ನೀವ್ ಈ ರೀತಿ ಅರ್ಜೆಂಟ್ ಮಾಡಿದ್ರೆ ನಾನ್ ಏನ್ ಮಾಡಲಿ? ಅದಕ್ಕೆ ಪೊಲೀಸ್ ರಕ್ಷಣೆ ತಗೋತೀನಿ. ನೀವು ನಮ್ಮನ್ನ ಈ ಮನೆಯಿಂದ ಬಿಡಿಸಿದ್ರೆ ನಿಮ್ ಹೆಸರು ಹೇಳಿ ವಿಧಾನಸೌಧದ ಮುಂದೆ ಆತ್ಮಹತ್ಯೆ ಮಾಡ್ಕೋತೀವಿ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ವಿಧಾನಸೌಧನ ಯಾಕೆ ಬೇಕು? ನಮ್ಮ ಕಷ್ಟ ಸರ್ಕಾರ ಗೊತ್ತಾಗುತ್ತೆ. ಇದಕ್ಕೆಲ್ಲ ಅಕ್ಕಯ್ಯಮ್ಮನೆ ಕಾರಣ ಅಂತ ಹೇಳ್ತೀವಿ. ಮೂರು ರೌಡಿಗಳಿಗೆ ಸುಪಾರಿ ಕೊಟ್ಟು ಕಳಿಸಿದ್ದಾಳೆ ಅಂತೀವಿ. ನಿಮಗೆ ಶಿಕ್ಷೆ ಆಗುತ್ತೆ. ನಾವು ಸತ್ರು ಪರವಾಗಿಲ್ಲ, ನಿಮ್ಗೆ ಶಿಕ್ಷೆ ಕೊಡಿಸ್ತೀವಿ. ಈಗಲೇ ಫೋನ್ ಮಾಡಿ, ಈ ಮೂರು ರೌಡಿಗಳ ಹೆಸರು ಹೇಳಿ, ಅಕ್ಕಯ್ಯಮ್ಮನೆ ಕರ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ. ನಿಮ್ಗೆ ಎರಡು ದಿನ ಟೈಮ್ ಕೊಡ್ತೀವಿ, ಅಷ್ಟಲ್ಲಿ ಮನೆ ಖಾಲಿ ಮಾಡ್ಕೊಡ್ಬೇಕು. ಅಲ್ಲಿವರೆಗೂ ಈ ರೌಡಿಗಳು ಇಲ್ಲೇ ಇರ್ತಾರೆ. ಹೌದೌದು, ಇಲ್ಲೇ ಇರ್ತೀವಿ. ನಾನು ಮನೆಗೆ ಹೋಗಿರ್ತೀನಿ. ಇವ್ರು ಸತ್ರು ಚಿಂತಿಲ್ಲ, ಇವ್ರ ಹೆಣ ಹೊರಗೆ ಹಾಕಿ ಮನೆ ಚೀಲಿ ಕೈ ತರಬೇಕು. ಚಿಕ್ರಮಣಿ ಸಕ್ಕತ್ತಾಗಿದ್ಯಾ? ಆದಷ್ಟು ಬೇಗ ನಮ್ಮ ಮಕ್ಕಳಿಗೆ ಮದ್ವೆ ಮಾಡ್ತೀವಿ, ಅದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನೀವು ರೌಡಿಗಳಾದ್ರೆ ಅಂತೆ, ನಿಮ್ಗೂ ಅಕ್ಕ ತಂಗಿರಿರ್ತಾರಲ್ವ, ನಿಮ್ ಸಹಾಯ ನಮ್ಗೆ ಬೇಕೋ ಬೇಡವೋ? ಒಂದೇ ಏಟಿಗೆ ಎರಡು ಅಂದ್ರೆ ಕಲ್ಪನಾಗೆ ಸುಪ್ಪನ್ನ ಕೊಟ್ಟು ಮದುವೆ ಮಾಡಿದ್ರೆ. ದಿನಸಿ ಅಂಗಡಿ ಶೆಟ್ರು ಬಂದಿದ್ದಾರೆ. ನಂಗೆ ಯಾಕೋ ಭಯ ಆಗ್ತಾ ಇದೆ ರೀ. ಏನೋ ಇದು ದೊಡ್ಡ ರೌಡಿಗಳು, ನಾವ್ ಇಲ್ಲಿದ್ದೀವಿ, ನಮ್ ಹೆದರ್ಲಿಲ್ಲ, ಈ ಶೆಟ್ಟಿ ಹೆದರ್ತಾ ಇದಾರೆ. ಏನ್ ನಮ್ಕಿಂತ ದೊಡ್ಡ ರೌಡಿನ? ಯಾರೀ ಬೆಕ್ಕಸ್? ಬೆಕ್ಕರ್ಸಲ್ಲ, ರೌಡಿಗಳು. ಈ ಮನೆ ನಮ್ದು. ನೀ ಹೂ ಅಂದ್ರೆ ನಾನು ನಿಮ್ಮವಳ ಆಗ್ಬಿಡ್ತೀನಿ. ಪೋಸ್ ಕೊಟ್ಟರೆಲ್ಲ ರೌಡಿಗಳು ಆಗ್ಬಿಡ್ತಾರ? ಐದು ಬೆರಳು, 5 ಕೋಟಿ ಕನ್ನಡಿಗರ ಆಸ್ತಿ. ಮೋಸ್ಟೇ ಕಟ್ ಹೊಡೆದ ಅಂದ್ರೆ ಇತಿಹಾಸದಲ್ಲಿ ಯಾವ ನನ್ನ ಮಗನು ಎದ್ದು ಬಂದ ಚರಿತ್ರನೇ ಇಲ್ಲ. ಶೆಟ್ಟಿ ದಿನಸಿ ಅಂಗಡಿ ತಕ್ಕಡಿ ಬೊಟ್ಟು ತಗೊಂಡು ತಲೆ ಮೇಲೆ ತಟ್ಟಿ ಮರ್ಡರ್ ಮಾಡ್ಬಿಡ್ತೀನಿ. ನಾನು ರೌಡಿಗಿಂತ ರೌಡಿ, 52,000 ರೂಪಾಯಿ ಕೊಡ್ಬೇಕು. ಇಟ್ಬಿಟ್ ಮಾತಾಡಿ. 52,000 ಕೊಟ್ರು, 2,000 ರೂಪಾಯಿ ತಗೊಂಡು ಇನ್ನು ಉಳಿದಿದ್ದು ನಾವೇ ಕೊಡ್ಬೇಕು. ಮನೆ ನಿಂದು ಅಂದ್ರಲ್ಲ, ನೀವೇ ಕೊಡ್ಬೇಕು. ನಾನು ಮತ್ತೆ ಬರ್ತೀನಿ, ವಸೂಲಿ ಮಾಡ್ಕೊಳ್ತೀನಿ. ಏನಾದ್ರೂ 50,000 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ 5 ಜನಕ್ಕೂ ಮೂಳೆ ಮುರಿದಾಕ್ಬಿಡ್ತೀನಿ. ಅವ್ರನ್ನ ಹೆದರಿಸಿ ಮರೆ ಬಿಡಿಸಿ ಬರ್ತಾರೆ. ಅದ್ ಏನ್ ಹೆದರ್ಸ್ತಾರ ಏನೋ, ಅಲ್ಲೇ ಇದ್ದು ಕೀಲಿ ಕೈ ತಗೊಂಡು ಬನ್ನಿ ಅಂತ ಹೇಳಿನಿ. ಕೊನೆ ಪಕ್ಷ ಡೂಪ್ಲಿಕೇಟ್ಗೆ ಅದು ಮಾಡಿಸ್ಕೊಂಡ್ ಬರ್ತಾರೆ. ವೇಷ ಚಂದದ ಕೆಲ್ಸ ಆತನ? ಖಾಲಿ ಮಾಡಿಸ್ಬೇಕು ಅಂತಾನೆ ಇದ್ವಿ, ಅಷ್ಟಲ್ಲೇ ಬೆಕ್ಕಟ್ಟು ಬಂತೇನೆ. ಅದು ಮನೇಲಿ ಹೆಣ್ಣು ಮಕ್ಳಿದ್ದಾರೆ, ಹೆದರ್ಕೋತಾರೆ, ಗಂಡಿನ ಕಡೆಯವ್ರು ಬಂದ್ರೆ ತೊಂದರೆ ಆಗತ್ತೆ, ಒಂದ್ 2-3 ದಿನ ಟೈಮ್ ಕೊಡಿ ಅಂದ್ರು. ಆಯ್ತು, ಮದುವೆ ಆದ್ಮೇಲೆ ಖಾಲಿ ಮಾಡಿ ಅಂತ ಹೇಳಿ ಬಂದ್ಬಿಟ್ಟು. ಬರೀ 2,000 ಅಮ್ಮ, 2,000 ರೂಪಾಯಿ ಕೊಟ್ಟು ಬಂದ್ರೆ ಸುಮ್ನೆ ಬಿಟ್ಬಿಡ್ತೀನಾ? ನೀವ್ಯಾಕೆ ಇಲ್ಲಿ ಬಂದ್ರಿ? ಜವಾಬ್ದಾರಿ ತಗೊಂಡ್ಮೇಲೆ ಕೆಲಸ ತಿಳಿಸ್ಬೇಕು. ಉಳಿದಿದ್ದಾಣ ಆಮೇಲೆ ಕೊಟ್ಟಿನಿ ಅಂದ್ರಲ್ಲ, ಉಳಿ ನಾವ್ ಯಾಕೆ ಕೊಡ್ಬೇಕು? ಹೋಗೋರು ಅಂತ ಹೇಳಿ ಈ ಮಾತನ್ನ ಮೊದ್ಲು ಹೇಳ್ಬೇಕಾಯ್ತು. ಆ ಮನೆ ನಮ್ದೇ ಕೇಳಿದ್ರಲ್ಲ, ಒಳ್ಳೆ ಮಾತನ್ನ 50,000 ರೂಪಾಯಿ ಕೊಟ್ಟರೆ ಸರಿ. ದುಡ್ಡು ಕೊಡ್ತಾರೆ, ಏನ್ ಮಾಡ್ತೀರಾ? ಿದ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವೋ. ರೌಡಿಗಳಿಗೆ ಹೊಡೆ ಬರ್ತೀರ ನೀವು? ಏಯ್, ರೌಡಿಗೆ ರೌಡಿ ನಾನು, ಉಳಿದಿದ್ದ 50,000 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಹೊಡಿತಾನೇ. ಏನೇ ಮಾಡುದು, ದುಡ್ಡು ಕೊಡ್ಲಬೇಕಾಗುತ್ತೆ. ಬರು, ಕೊಡ್ಲಾರಿ. ನಿನ್ನ ಹತ್ರ ಎಷ್ಟು ದುಡ್ಡು ಇದೆಯಾ ನೋಡ? 20,000 ರೂಪಾಯಿ. ನನ್ನತ್ರ ಒಂದು 20,000 ಇದೆ. ಇವತ್ ನಾನ್ ನಿಮ್ಗೆ ಕೊಟ್ಟಿದ್ದು ಒದೆ ಕಮ್ಮಿ ಆಯ್ತು. ಇನ್ನೇನಾದ್ರೂ ಒದೆ ಬೇಕು ಅಂದ್ರೆ ನಮ್ಮ ಅಂಗಡಿ ಹತ್ರ ಬನ್ನಿ.
ನೋಡ್ರಪ್ಪ, ನನ್ನ ಮನೆ ಬಿಡಿಸ್ಕೊಡಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ. ನನ್ನ 50 ಲಕ್ಷ ರೂಪಾಯಿ ಮನೆನ ನೀವು ಬಿಡಿಸ್ಕೊಟ್ರೆ ನಿಮಗೆ ನಾನು 5 ಲಕ್ಷ ರೂಪಾಯಿ ಕೊಡ್ತೀನಿ.